ಸ್ನೇಹಿತರೆ ಇವತ್ತಿನೊಂದಡದಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸದಾಗಿ ಅಧಿಸೂಚನೆ ಹೊಸ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇಲ್ಲಿ ಹೊಸದಾಗಿ ನೋಟಿಫಿಕೇಶನ್ ಬಿಟ್ಟಂತ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಹೊಸದಾಗಿ ಪಿ ಡಿ ಎಫ್ ಫಾರ್ಮನ್ನು ಕಳಿಸಿರ್ತಾರೆ ಈ ಒಂದು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಗೌರವಲ್ಲಿ ಕೊಟ್ಟಿರ್ತೀವಿ ಅಲ್ಲಿಂದ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ಇದಕ್ಕೆ ನಮ್ಮ ಕರ್ನಾಟಕದ ಎಲ್ಲರೂ ಅರ್ಜಿ ಸಲ್ಲಿಸಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಮತ್ತು ಇಲ್ಲಿ ಅಭ್ಯರ್ಥಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿರ್ತಾರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಒಂದು ವೀಕ್ಷಕರೇ ಅದೆಷ್ಟು ಸರಿಲಿಕ್ಕೆ ಏನು ಅಂತ ಅಂತ ಹೇಳೋದ್ರಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇಲ್ಲಿ ಮಹಿಳಾ ಅಭ್ಯರ್ಥಿಗೆ ಎತ್ತರ ಎಷ್ಟಿರಬೇಕಂದ್ರೆ ಈ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸೋ ಅಭ್ಯರ್ಥಿ ಮತ್ತು ಪುರುಷ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಗೆ ನೋಡಿ ಇಲ್ಲಿ ಮೊದಲೇದಾಗಿ ಪುರುಷ ಅಭ್ಯರ್ಥಿಗೆ ಒನ್ನೂರ ಐವತ್ತೈದು ಸೆಂಟಿಮೀಟರ್ ಇದ್ದಂಥ ಪುರುಷ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಕೆ ಜಿಯಲ್ಲಿ ನಲವತ್ತೈದು ಕೆ ಜಿ ಇದ್ದರೆ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಅದೇ ಒಂದು ಮಹಿಳಾ ಅಭ್ಯರ್ಥಿಗೆ ನೋಡೋದಾದ್ರೆ ನಲ್ವತ್ತು ಒನ್ನೂರ ನಲವತ್ತ್ ಮೂರು ಸೆಂಟಿಮೀಟರ್ ಒಂದು ಎತ್ತರ ಇರಬೇಕು ಮಹಿಳಾ ಅಭ್ಯರ್ಥಿಗಳು ಕೆ ಜಿಯಲ್ಲಿ ಕೂಡ ಮೂವತ್ತೈದು ಕೆ ಜಿ ಇದ್ದರೆ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿರ್ತಾರೆ ನೋಡಿ ಸ್ನೇಹಿತರೆ ಈ ಒಂದು ಇಷ್ಟು ಹತ್ರ ಇದ್ರೆ ಅರ್ಜಿ ಸಲ್ಲಿಸಿ ವಿಡಿಯೋದು ಮುಂದಗಡೆ ತಿಳಿಸ್ಕೊಡ್ತೇವೆ ಇದ್ರ ಬಗ್ಗೆ ಸಂಪೂರ್ಣ ದೈಹಿಕ ಪರೀಕ್ಷೆ ಯಾವ ರೀತಿ ಇರತ್ತಂತ ಮತ್ತು ಲಿಖಿತ ಪರೀಕ್ಷೆ ಯಾವ ರೀತಿಯಾಗಿ ಪಠ್ಯಕ್ರಮ ಹೊಂದಿರತ್ತೆ ಎಷ್ಟು ಅಂಕ ಹೊಂದಿರತ್ತೆ ಮತ್ತು ಯಾವ ಬುಕ್ಕನ್ನು ಓದಬೇಕು ಮುಂದಗಡೆ ತಿಳಿಸ್ಕೊಡ್ತೇವೆ ಮತ್ತು ಯಾವೊಂದು ಪೋಸ್ಟಿಗೆ ಅರ್ಜಿಯನ್ನು ಕರೆದಿರ್ತಾರೆ ಮತ್ತು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆಯಾದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ಯೂಟ್ಯೂ ಜಿಗೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನಕ ನೋಡಿ ಮತ್ತು ಇನ್ನೂರಿಗೆ ಯಾರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಮೊದಲಿಗೆ ತಿಳಿಸ್ಕೊಟ್ಟಿದ್ದೇವೆ ಇದು ಕೇಂದ್ರ ಸರ್ಕಾರ ಹುದ್ದೆಗೆ ಇರತ್ತೆ ಇಲ್ಲಿ ಕಾಲಿರೋ ಪೋಸ್ಟರ್ಸ್ರು ಒಂದೊಂದೇ ತಿಳ್ಸಿ ಕೊಡ್ತೇವೆ ನೋಡಿ ಇದರಲ್ಲಿ ಯಾವ ಬೇಕಾದ ಒಂದು ಪೋಸ್ಟಿಗೆ ನೀವು ಅರ್ಜಿ ಸಲ್ಲಿಸಿ ಆಯ್ಕೆಯನ್ನು ಮಾಡಿಕೊಂಡು ಮೌಲ್ಯದಾಗೆ ಆಪ್ರೇಟರ್ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇದರಲ್ಲಿ ತಂತ್ರಜ್ಞಾನ ಪೋಸ್ಟ್ ಕೂಡ ಖಾಲಿ ಇರತ್ತೆ ಮತ್ತು ಆಪ್ರೇಟರ್ ಹುದ್ದೆ ಖಾಲಿ ಇರತ್ತೆ ಇನ್ನು ಎರಡನೇದಾಗಿ ಆಪ್ರೇಟರ್ ಪೋಸ್ಟ್ ಖಾಲಿ ಇರತ್ತೆ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ ಇನ್ನು ಮೂರನೇದಾಗಿ ಅಟೆಂಡೆಂಟ್ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇದರಲ್ಲಿ ತಂತ್ರಜ್ಞಾನ ಪೋಸ್ಟ್ ಖಾಲಿ ಇರತ್ತೆ ಮತ್ತು ಇನ್ನಿತರ ಕೂಡ ಪೋಸ್ಟ್ ಖಾಲಿ ಇದಾವೆ ಇದರಲ್ಲಿ ಯಾವ ಬೇಕಾದ ಪೋಸ್ಟಿಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಇನ್ನು ಶೈಕ್ಷಣಿಕ ಅರ್ಹತೆಗಳು ಹತ್ತನೇದೇ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಮತ್ತು ಐ ಟಿ ಐ ಪಾಸ್ ಆದವರು ಮತ್ತು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇನ್ನು ಜೊತೆಗೆ ತಸ್ತಮಾನು ಕೂಡ ಪಾಸಾದವರು ಅರ್ಜಿಯನ್ನು ಸಲ್ಲಿಸೆ ಈ ಎಲ್ಲ ಕೂಡ ಮಾನ್ಯತೆ ಪಡೆದ ಮನೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಆಗಿರಬೇಕು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಇನ್ನು ವಯಸ್ಸಿನ ಮಿತ್ಂಡಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ನನಗೆ ಗರಿಷ್ಠ ವಯಸ್ಸು ಮೂವತ್ತು ವರ್ಷದ ತನಕ ಅವಕಾಶ ಇರತ್ತೆ ಇದಕ್ಕೆ ಪ್ರೇಷರ್ದವರು ಅರ್ಜಿ ಸಲ್ಲಿಸೆ ಅನುಭವದವರು ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ ಪ್ರೇಷರ್ದವರು ಅರ್ಜಿ ಸಲ್ಲಿಸೆ ಮತ್ತು ಇದಕ್ಕೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಹನ್ನೆರಡು ಸಾವಿರದ ಒಂಬತ್ನೂರರಿಂದ ಮೂವತ್ತೆಂಟು ಸಾವಿರದ ಒಂಬತ್ತು ಇಪ್ಪತ್ತು ರೂಪಾಯಿವರೆಗೆ ಮಂತ್ಲಿ ವೇತನ ಆಗಿರತ್ತೆ ಇದು ಕೇಂದ್ರ ಒಂದು ಸಿ ಪಿ ಸಿ ಪ್ರಕಾರವಾಗಿ ವೇತನ ಸೇನೆ ಕೂಡ ನೀಡೋದ್ರಿಂದ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಾಗುತ್ತೆ ಅದು ಮೊದಲನೇ ವರ್ಷದಲ್ಲಿ ನಾಲ್ಕುನೂರ ಐವತ್ತು ರೂಪಾಯಿ ಎರಡನೇ ವರ್ಷದಲ್ಲಿ ಆರುನೂರ ಐವತ್ತು ರೂಪಾಯಿ ಮೂರನೇ ವರ್ಷದಲ್ಲಿ ಎಂಟುನೂರ ಐವತ್ತು ರೂಪಾಯಿ ಈ ರೀತಿಯ ನಮಗೆ ವೇತನ ಸೇನೆ ಕೂಡ ಹೆಚ್ಚಾಗುತ್ತೆ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟು ಮಾಡ್ಬೋದು ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರೋದಾದರೆ ಮೊದಲೇದೇ ನಿಮಗೆ ಕಂಪ್ಯೂಟರ್ ಆಧಾರದ ಪರೀಕ್ಷೆ ಇರತ್ತೆ ಅಂದರೆ ಸಿ ಬಿ ಟಿ ಟೆಸ್ಟನ್ನು ನಡೆಸ್ತಾರೆ ಎರಡನೇದಾಗಿ ವ್ಯಾಪಾರ ಪರೀಕ್ಷೆ ಇರತ್ತೆ ಒಂದು ಅಳತೆ ಇರತ್ತಲ್ಲ ದೈಹಿಕ ಪರೀಕ್ಷೆದು ಅದನ್ನು ನಡೆಸ್ತಾರೆ ಮತ್ತು ಸಂದರ್ಶನ ಮುಖಾಂತರಗೆ ನೇರವಾಗಿ ದಾಖಲಾತಿ ಪರಿಶೀಲನೆ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ಮತ್ತು ಅರ್ಜಿ ಶುಲ್ಕ ನೋಡಿ ಯಾವ್ಯಾವ ಒಂದು ಪೋಸ್ಟಿಗೆ ಎಷ್ಟೆಷ್ಟು ಒಂದು ಅರ್ಜಿ ಶುಲ್ಕ ಇರುತ್ತೆ ಅಂತ ತಿಳಿಸ್ಕೊಳ್ತೇವೆ ಮೊದಲೇದಾಗಿ ಸಾಮಾನ್ಯ ಅಭ್ಯರ್ಥಿಗೆ ಇ ಡಬ್ಲ್ಯೂ ಎಸ್ ಅವರಿಗೆ ಒ ಬಿ ಸಿ ಅಭ್ಯರ್ಥಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಕೆಲವು ಹತ್ರ ಇಲ್ಲಿ ಇಷ್ಟೊಂದು ಅರ್ಜಿ ಶುಲ್ಕ ಕಟ್ಟಿ ಒಂದು ಅರ್ಜಿ ಆಗ್ತಾ ಇರಲ್ಲ ಕೆಲವರು ಬಡ ಕುಟುಂಬದಿಂದ ಬಂದಂಥ ಅಭ್ಯರ್ಥಿಗಳಿರ್ತಾರೆ ಮತ್ತು ಇದು ಕೇಂದ್ರ ಸರ್ಕಾರ ಆಗಿರತ್ತೆ ಇಷ್ಟೊಂದು ಅರ್ಜಿ ಸಿಲುಕ ತಗೋಬಾರದು ಆದರೆ ತೊಗೋತಿದ್ದಾರೆ ಭಾಳ ಅಂದರೆ ಒನ್ನೂರು ರೂಪಾಯಿ ಆಯಿತು ಅಥವಾ ಇನ್ನೂರು ರೂಪಾಯಿ ಆಯಿತು ಆದರೆ ಇಷ್ಟು ರೊಕ್ಕ ತೊಗೋತಿದ್ದಾರೆ ಅಂದರೆ ಎಷ್ಟು ಲೂಟಿ ಮಾಡ್ತಿದ್ದಾರೆ ಅಂತ ನೀವೇ ಅನ್ಕೊಳ್ಳಿ ಕೇಂದ್ರ ಸರ್ಕಾರದಿಂದ ನೇಮಕತೆ ಆಗಿರತ್ತೆ ಆದರೆ ಇದು ಇಷ್ಟು ರೊಕ್ಕ ತೊಗೋತಿದ್ದಾರೆ ಅಂದರೆ ಹಣ ತೊಗೋತಿದ್ದಾರೆ ಐದುನೂರು ರೂಪಾಯಿಗೆ ಇದು ಸಾಮಾನ್ಯ ಅಭ್ಯರ್ಥಿ ಇ ಡಬ್ಲ್ಯೂ ಸ್ಟೋರ್ ಮತ್ತು ಒ ಬಿ ಸಿ ಅಭ್ಯರ್ಥಿಗೆ ಐದುನೂರು ರೂಪಾಯಿಗೆ ಇಟ್ಟಿದ್ದಾರೆ ಭಾಳ ಆದರೆ ನೂರು ರೂಪಾಯಿ ಇಡಬೇಕಿತ್ತು ಆದರೆ ಈ ರೀತಿಯಾಗಿ ಇಟ್ಟಿರೋದು ತಪ್ಪು ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ಒಂದು ಎಸ್ ಎಸ್ ಟಿ ಅಭ್ಯರ್ಥಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿ ಮತ್ತು ಇಲಾಖೆಯ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇ ಎಸ್ ಎಮ್ ದವರು ಒನ್ನೂರ ಐವತ್ತು ರೂಪಾಯಿ ಕಟ್ಟಬೇಕು ಇದು ಮೊದಲನೇ ಒಂದು ಪೋಸ್ಟಿಗೆ ಆದರೆ ಏನು ಅಟೆಂಡೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಇ ಡಬ್ಲ್ಯೂ ದವರಿಗೆ ಉ ಬಿ ಸಿ ಅಭ್ಯರ್ಥಿಗೆ ಮೂರು ನೂರು ರೂಪಾಯಿಗೆ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿ ಮತ್ತು ಇಲಾಖೆಯ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇ ಎಸ್ ಎಂ ದರು ನೂರು ರೂಪಾಯಿವರಿಗೆ ಕಟ್ಟಬೇಕಾಗತ್ತೆ ಅರ್ಜಿ ಸಲ್ಲಿಸೋ ಅಭ್ಯರ್ಥಿ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇನ್ನು ಪ್ರಮುಖ ದಿನಾಂಕಗಳು ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ನಮ್ಮ ಭಾರತೀಯ ಒಂದು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಪೋಸ್ಟ್ ಆಗಿರತ್ತೆ ಮತ್ತು ಹುದ್ದೆ ಪ್ರಕಾರ ಸಂಪೂರ್ಣ ಕೇಂದ್ರ ಸರ್ಕಾರ ಹುದ್ದೆಗಳು ಮತ್ತು ಒಟ್ಟು ಖಾಲಿರೋ ಪೋಸ್ಟ್ ನೋಡಿ ಒನ್ನೂರ ಹತ್ತು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಇದಕ್ಕೆ ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸೋದ್ರಿಂದ ಈ ಡಿಸ್ಪ್ಲೇ ಮೇಲೆ ವೆಬ್ಸೈಟ್ ಕಾಣಿಸ್ತಿದ್ದಿಲ್ಲ ಇದೇ ಒಂದು ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಕೊಟ್ಟಿದ್ದಾರೆ ಇದರದ್ದು ಸಂಪೂರ್ಣ ಮಾಹಿತಿ ಅಧಿಸೂಚನೆ ಟೆಲಿಗ್ರಾಮ್ ಗ್ರೂಫ್ನಲ್ಲಿ ಕೊಟ್ಟಿರ್ತೀವಿ ಅಂದರೆ ಆದಂಥ ಬಿಟ್ಟಂಥ ನೋಟಿಫಿಕೇಶನ್ ಟೆಲಿಗ್ರಾಮ್ ಇರುತ್ತೆ ಇರತ್ತೆ ಅಲ್ಲಿದ್ದಂತೆ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಯ್ತು ಅಂತ ತಿಳ್ಕೊತೇವೆ ಇದ್ರ ಬಗ್ಗೆ ಏನಾರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ ಕೂಡ ಮರಲಿ ನಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪಯೋಗ